ದರ್ಬಕ್ಕೆ ತಕ್ಕಂತೆ ಗಾಂಧಿಯನ್ನು ಬಳಕೆ ಮಾಡ್ಕೊಳ್ತೀರಾ ಗಾಂಧೀಜಿಯವರು ಸಾಯುವಾಗಲೂ ಹೇ ರಾಮ್ ಅಂತ ಅಂದರು ಕರೆಕ್ಟು ಆದರೆ ರಾಮನ್ ರಾಮಾಯಣನೇ ಕಾಲ್ಪನಿಕ ಅಂತ ಹೇಳಿದ್ಯಾರು ಇಟ್ಸ್ ಆಗೇನ್ ಡಿಬೇಟಬಲ್ ಸಬ್ಜೆಕ್ಟ್ ಅದನ್ನು ಒಪ್ಕೊಳ್ಳೋದಾದ್ರೆ ಇದನ್ನು ಒಪ್ಕೊಳ್ಬೇಕು ಆದರೆ ಯಾಕೆ ಕಾಲ್ಪನಿಕ ಅಂತ ಬಂದ್ರಿ ಓಕೆ ಚರ್ಚೆಯನ್ನು ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಕಾಂಗ್ರೆಸ್ನಿಂದ ನಾಗರಾಜ್ ಆದವ್ರು ಇದ್ದಾರೆ ಪರಿಷತ್ನ ಸದಸ್ಯರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿಯಿಂದ ಎಂ ಜಿ ಮಹೇಶ್ ಅವರಿದ್ದಾರೆ ಬಿಜೆಪಿ ಮುಖ್ಯ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ನಿಂದ ವೀರಣ್ಣ ಅವರಿದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಾಗರಾಜ್ ಯಾದವರೇ ಹಿಂದೂಗಳನ್ನು ಬೆರೆಸ್ ಬೆದರಿಸ್ತಾ ಇದ್ದೀರಾ ರಾಮ ಭಕ್ತರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನುವಂಥ ಆರೋಪ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಮಾಡ್ತಾ ಇರೋದು ಬಿ ಜೆ ಪಿ ರಾಜಕೀಯ ಕಾರಣಗಳಿಗೋಸ್ಕರ ಮಾಡ್ತಾ ಇರ್ತಕ್ಕಂತಹ ರಾಜಕೀಯ ಪ್ರೇರಿತಕ್ಕಂಥ ಹೇಳಿಕೆಗಳಿವು ಅಂತ ಹೇಳ್ತೀನಿ ನಾನು ನಾಗರಾಜ್ ಯಾದವ್ ಕೂಡ ಅಪ್ಪಟ ಹಿಂದೂ ಅನ್ನೋ ಮಾತೇಳ್ತೀನಿ ಹೆಮ್ಮೆಯ ಹಿಂದೂ ಅಂತ ಹೇಳ್ತೀನಿ ಬಹುತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ದೇಶದ ಸಂವಿಧಾನದಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ತಾರೆ ಜೀವನ ಪದ್ಧತಿ ಆಗಿರುತ್ತೆ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಅಂತ ಹೇಳ್ತೀನಿ ಅದನ್ನೇ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ಹೇಳ್ತೀನಿ ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು ಶ್ರೀರಾಮ ಅಂತಕ್ಕಂಥದ್ದು ಕೇವಲ ಬಿ ಜೆ ಪಿ ರಾಜಕೀಯ ಅಸ್ತ್ರವಾಗಿರ್ತಕ್ಕಂಥದ್ದು ನಾನು ಖಂಡಿಸ್ತೇನೆ ಶ್ರೀರಾಮ ಅಂತಕ್ಕು ಮನುಕುಲದ ದೇವರಾಗಿರ್ತಕ್ಕಂಥ ಅಂತವರು ಅವನು ಹಿಂದೂ ಆಗಲಿ ಮುಸಲ್ಮಾನರಾಗಲಿ ದಲಿತರಾಗಲಿ ಯಾರಾದರೂ ಕೂಡ ಎಲ್ಲರಿಗೂ ಶ್ರೀರಾಮ ಅಂತಕ್ಕಂಥ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ವಂಶದಲ್ಲಿ ಬಂದಿರತಕ್ಕಂಥ ಯದುವಂಶದಲ್ಲಿ ಬಂದರೆ ನಾಗರಾಜ್ ಹೇಳ್ತೀನಿ ಕೇಳಿ ನಾವು ಹಿಂದೂಗಳ ದ್ವೇಷಿಗಳಲ್ಲ ದ್ವೇಷದ ರಾಜಕಾರಣವನ್ನು ಮಾಡೋದಿಲ್ಲ ಕಾನೂನ ಪರಿಪಾಲನೆ ಮಾಡಬೇಕು ಅಂತೇಳಿ ವಚನ ಮಾಡಿರ್ತೀವಿ ಸಂವಿಧಾನ ಆಶಯದ ಮೇಲೆ ಸಂವಿಧಾನದ ಮೇಲೆ ಆ ಆಶಯಗಳ ಅನುಗುಣವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಇವತ್ತಿನ ನಿಮ್ಮನ್ನ ಕೇಳ್ತಾ ಅಂದರೆ ಆತ ಕೇವಲ ರಾಮ ಭಕ್ತಾನು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದೆ ಆದರೆ ಅವ್ರು ಹೇಳಿದ್ದೆಲ್ಲ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ ಆತನ ಹಿಂದೆ ಇರತಕ್ಕಂತಹ ಹಲವಾರು ಪ್ರಕರಣಗಳು ಇರತಕ್ಕಂಥದ್ದು ಹದಿನಾರು ಕೇಸುಗಳ ವಿಚಾರದಲ್ಲಿ ಅದು ಯಾವ ಥರ ಕ್ಷೇತ್ರ ಹೇಳೋಕ್ಕೂ ಅಸಹ್ಯ ಆಗ್ತಕ್ಕಂಥ ರೀತಿಯಲ್ಲಿ ವಿಚಾರಗಳನ್ನು ನೋಡಿಕೊಂಡು ಸುಮ್ಮನೆ ಕೊಡಬೇಕಾ ಅಂತಕ್ಕಂಥ ವಿಚಾರನ ಕೇಳ್ತೀನಿ ಅವ ಕೇವಲ ರಾಮ ಭಕ್ತನಾಗಿ ಕೇವಲ ರಾಮನಗೋಸ್ಕರ ಹೋರಾಟ ಮಾಡಿದ್ದಾದರೆ ಈ ಥರ ಆಗಿದ್ದೆ ಆದರೆ ಅವರ ಆಪಾದನೆಗಳು ಸರಿ ಅಂತ ಹೇಳ್ತಾ ಇದ್ದೆ ನಾನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಶ್ರೀರಾಮ ಭಕ್ತನ ಕೆಲಸನೇನು ರೀ ದೊಂಬಿ ಇನ್ವಾಲ್ವ್ ಆಗೋದು ಗೊಂಬೆ ಗಲಾಟೆಗಳನ್ನ ಮಾಡೋದು ಶ್ರೀರಾಮ್ ಶ್ರೀರಾಮ ಅಂತಂದ್ರೆ ಏನ್ರಿ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ದೇವರನ್ನ ಕರ್ಕೊಂಡು ಬೀದಿಯಲ್ಲಿ ನಿಲ್ಸ್ಕೊಂಡು ರಾಜಕಾರಣ ಮಾಡಿಕೊಂಡು ನಿಮ್ಮ ತೆವಲಿಗೋಸ್ಕರ ಅಧಿಕಾರಕ್ಕೋಸ್ಕರ ಅಧಿಕಾರ ಲಾರಸ್ಯಕ್ಕೋಸ್ಕರ ಶ್ರೀರಾಮನ ಬೀದಿಗೆ ತರ್ತಿರೋ ನಾಚಿಕೆ ಆಗಲ್ಲ ನಿಮ್ಗೆ ನೀವು ಶ್ರೀರಾಮನ ವಿರೋಧಿಗಳು ಅಂತಂದ್ರೆ ಹೇಳ್ತಾ ಮಾತೇಳ್ತಾ ಇದೀವಿ ಸಿದ್ದರಾಮಯ್ಯ ನಾವಲ್ಲ ಕಾಂಗ್ರೆಸ್ನ ಅಲ್ಲ ಪರಮೇಶ್ವರ ಅಲ್ಲ ನೀವು ಇರ್ತಕ್ಕಂಥ ಯಾವ ಕನ್ನಡಿಗನೂ ವಿರೋಧ ಅಲ್ಲ ಬಿಜೆಪಿ ಕಾರ್ಯಕರ್ತರೇ ಶ್ರೀರಾಮನ ವಿರೋಧಿಗಳನ್ನ ಹೇಳ್ತಾ ಇದ್ದೀವಿ ನಿಮ್ಮ ನಿಮ್ಮ ಆರೋಪಗಳಿಗೆ ಉತ್ತರವನ್ನ ನಾಗರಾಜ್ರು ಕೊಟ್ಟರು ಕೊಟ್ಟರು ಖುಷಿ ಆಯ್ತು ನನಗೆ ನಮ್ಮ ದೇಶದಲ್ಲಿ ಒಬ್ಬ ಯಾದವ ಕೃಷ್ಣ ಯಾದವರು ರಾಮನನ್ನು ಒಪ್ಪಿರೋ ಅಂಥದ್ದು ಬಹಳ ಸಂತೋಷ ನನಗೆ ನಾಗರಾಜಾದ ಒಪ್ಪಿದ್ದಕ್ಕೆ ಖುಷಿ ಇದೆ ಕಾಂಗ್ರೆಸ್ ಒಂದು ನಿಮಿಷ ಮಧ್ಯೆ ಮಾತಾಡಿಲ್ಲ

ಮನುಷ್ಯಕ್ಕೆ ಅವಮಾನ ಮಾಡ್ತಾ ಇದ್ರಿ ಈ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ವಕ್ತಾರರ ಮಾತನ್ನ ಕೇಳಿದೆ ನಾನು ಒಟ್ಟು ಕರ್ನಾಟಕದ ಏನು ಬೆಳವಣಿಗೆಗಳು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ಈ ಕಾಂಗ್ರೆಸ್ಸಿನ ಹಿಂದೂ ಹೋಬಿಯ ಅವರ ಅಂತರ್ಗತವಾಗಿ ಬೆಳೆದು ಬಂದಿರತಕ್ಕಂಥ ಆ ಹಿಂದುತ್ವವನ್ನು ವಿರೋಧ ಮಾಡುವಂಥ ಒಂದು ದಿಸೆ ಒಳಗಡೆ ನಡೀತಾ ಇರ್ತಕ್ಕಂಥ ಅನೇಕ ಸರ್ಕಸ್ಗಳಲ್ಲಿ ಇದೂ ಒಂದು ಕೂಡ ಸರ್ಕಸ್ ತುಂಬ ಸರ್ಕಸ್ಗಳು ಮಾಡ್ತಾ ಇದ್ದಾರೆ ರಾಮನ ಅಸ್ತಿತ್ವವನ್ನೇ ನೀವು ಪು ನೀವು ಮಾತನಾಡ್ತಾ ಹೇಳಿದ್ರಿ ಇಡೀ ಐನೂರು ವರ್ಷ ಸಂಘರ್ಷದೊಳಗಡೆ ನಾವು ಬೇರೆಯವ್ರಕ್ಕಿಂತ ಹೊಡೆದಾಡೋದಕ್ಕಿಂತ ಕಾಂಗ್ರೆಸ್ ಜೊತೆ ಹೊಡೆದಾಡಿದ್ದು ಕಷ್ಟ ಆಯಿತು ನಾವು ಯಾರು ಇದರ ದಾವಿದಾರಿದ್ರು ಅವ್ರ ಜೊತೆ ಭಾಳ ಸಹ ಮತದಿಂದ ಇದ್ವಿ ಎಲ್ಲರೂ ಒಟ್ಟಿಗೆ ಇದ್ವಿ ಆದರೆ ಪ್ರಶ್ನೆ ಉದ್ಭವವಾಗಿರ್ತಕ್ಕಂಥದ್ದು ಇಡೀ ಈ ಹೋರಾಟಕ್ಕೆ ಯಾರಿಗೆ ಬಾಬರ್ ಕಾರಣನೋ ಬಾಬರ್ ನಂತರ ಯಾರು ಅಡ್ಡ ಹಾಕಿದರೆ ಅದು ಕಾಂಗ್ರೆಸ್ಸು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಒಬ್ಬ ಡಿ ಸಿ ಅದನ್ನ ರಾಮ ಜನ್ಮ ಭೂಮಿ ಅಂತ ಜಾಗವನ್ನ ನೋಟಿಫೈ ಮಾಡಿದ ಆತನ ಹತ್ತು ಬಾರಿ ನೆಹರು ಆತನ ವರ್ಗಾವಣೆ ಅಂತ ಪ್ರಯತ್ನ ಮಾಡ್ತಾರೆ ಯಾರು ಆ ಭೂಮಿ ಇದೆಯಲ್ಲ ಆ ಭೂಮಿನ ನಿಮಿಷ ಮಧ್ಯೆ ಮಾತಾಡಬಾರ್ದು ಬಂದೂಟ್ ರಾಮನ ರಾಮನ ಅಸ್ತಿತ್ವವನ್ನು ಕೇಳಿದಂಥವ್ರು ರಾಮನ ಕೇಸನ್ನ ಹೇಗಾರು ಮಾಡಿ ಮುಂದಕ್ಕಾಕಿ ಅಂತ ಹೇಳಿದಂಥವ್ರು ರಾಮನ ಉತ್ಖನನ ಮಾಡೋಂಥ ಸಂದರ್ಭದಲ್ಲಿ ಆರ್ಕಿಯಾಲಜಿ ಸರ್ವೆಗೆ ಅಡ್ಡ ಮಾಡಿದಂಥವ್ರು ಪ್ರತಿ ಸಂದರ್ಭದಲ್ಲಿ ರಾಮ ಅಂತ ಬಂದ ತಕ್ಷಣ ಒಂದು ರೀತಿ ಇವ್ರ ಒಳಗಡೆ ಒಂದು ಒಂಥರ ಸಿನಿಕ ಅಂತಂದ ವರ್ತನೆ ಮಾಡಿದ್ರು ಸಿದ್ದರಾಮಯ್ಯವ್ರು ಹೆಂಗೆ ಹಿಂದೂ ವಿರೋಧಿಗಳಾಗ್ತಾರೆ ನೂರಕ್ಕೆ ನೂರು ಹಿಂದೂ ವಿರೋಧಿ ಹೆಂಗಾಗ್ತಾರೆ ಹೇಗೆ ವಿರೋಧ ಅಂತ ಹೇಳ್ತೀನಿ ಕೆಳ ಅವರ ಇಡೀ ತಮ್ಮ ರಾಜಕೀಯ ಜೀವನ ಮತ್ತು ನಾನು ನೋಡಿದಂಥ ಸಂದರ್ಭದಲ್ಲಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ತೆಗೆದುಕೊಂಡಂಥ ನಿಲುವು ಅದು ಅದು ಏನು ಇವರು ಬಹುತ್ವ ಅಂತಂದ್ರಲ್ಲ ಆ ಬಹುತ್ವ ಈ ದೇಶದೊಳಗಡೆ ಏನಿದೆ ಈ ದೇಶದ ಒಳಗಡೆ ಮೂಲ ಸಾಂಸ್ಕೃತಿಕ ವೈ ವೈ ಒಂದು ವೈಭವ ಏನಿದೆ ಅದನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿ ಮಾಡಿ ಉದಾಹರಣೆ ಹೇಳ್ತೀರಿ ಕೇಳಿ ಉದಾಹರಣೆ ಈಗ ಅವ್ರು ಮಾತನಾಡ್ತಾ ಅವರು ಮತ್ತೆ ಅವ್ರ ಮಗ ಒಂದು ಮಾತಾಡಿದ್ರು ನೋಡಿ ಒಂದು ಮಾತನಂತ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ಏನಂತಂತಂದರೆ ನ ರಾಜ ನ ಸೀತ್ ನ ದಂಡು ನ ಚದಾಂಡಿಕ ಏವ ರಕ್ಷತಿ ಪ್ರಜಾ ಪರಸ್ಪರಂ ಅಂತ ಅದರ ಅರ್ಥ ಏನು ರಾಜ ಇರಲಿಲ್ಲ ರಾಜಸತ್ತೆ ಇರಲಿಲ್ಲ ಸೈನ್ಯ ಇರಲಿಲ್ಲ ಯಾರೂ ಇರಲಿಲ್ಲ ಈ ದೇಶವನ್ನು ಒಂದು ಮಾಡಿದಂಥದ್ದು ಧರ್ಮ ಮೈಸೂರು ಮಹಾರಾಜರು ಪಟ್ಟಾಭಿಷೇಕಕ್ಕೆ ಹೋಗ್ತಿದ್ರು ಪಟ್ಟಾಭಿಷೇಕಕ್ಕೆ ಹೋಗ್ಬೇಕಾದ್ರೆ ಅವರು ಮೂರು ಬಾರಿ ಪಟ್ಟಾಭಿಷೇಕ ಆಗಬೇಕಾದ್ರೆ ರಾಜ ಕೂಗ್ತಿದ್ದ ನನ್ನನ್ನು ಯಾರೂ ದಂಡಿಸಲ್ಲ ಅಂತ ಪಕ್ಕ ರಾಜ ಪುರೋಹಿತರಿದ್ದರು ಒಂದು ಸಣ್ಣ ಕೋಲಲ್ಲಿ ತಗೊಂಡು ರಾಜ ಭಟ್ಟರು ಹಿಂಗೆ ತಲೆ ಕೊಡ್ತಿದ್ರು ನಿನ್ನನ್ನು ಧರ್ಮ ದಂಡಸತ್ತೆ ಅಂತ ಹೇಳಿ ಅಂದ್ರೆ ಈ ದೇಶದ ಮೂಲ ತತ್ವ ವಿರೋಧಿ ಈ ದೇಶದ ಈ ದೇಶದ ಮೂಲ ತತ್ವ ಈ ದೇಶದ ಮೂಲ ವಿಚಾರಧಾರೆ ಏನಪ್ಪಾ ಅಂತಂತಂದ್ರೆ ಯಾವುದೆಲ್ಲ ಒಂದು ಧರ್ಮ ಅಂತಕ್ಕಂಥ ವಿಚಾರದೊಳಗಡೆ ರಾಜಕಾರಣದೊಳಗಡೆ ಹೊಸತಿರೋದ್ರಲ್ಲಿ ಈ ನೆಹರು ಹಾಕಿ ಕೊಟ್ಟಂತ ಒಂದು ತಪ್ಪು ಕಲ್ಪನೆಯಿಂದ ನೆಹರು ಏನ್ ತಪ್ಪು ಕಲ್ಪನೆ ಹಾಕೊಟ್ರು ನನ್ನ ಪಾಯಿಂಟ್ ಅದಲ್ಲ ಮಹೇಶ್ ನಿಮ್ಮ ಬಿಜೆಪಿಯ ನಾಯಕರು ಬಿಜೆಪಿಯ ನಾಯಕರು ಇವತ್ತು ಹಲವು ಬಾರಿ ಉಲ್ಲೇಖ ಮಾಡಿರೋದು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಹೇಗೆ ಹೇಗೆ ಹಿಂದೂ ವಿರೋಧಿ ಪ್ರತಿ ಸಂದರ್ಭದಲ್ಲೂ ಕೂಡ ಹಿಂದುತ್ವ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಡ್ಕೊಂಡಂತ ರೀತಿ ಅದು ದೇವರ ಅಸ್ತಿತ್ವದ ಪ್ರಶ್ನೆ ಇರ್ಬೋದು ದೇವಸ್ಥಾನಕ್ಕೆ ಹೋಗೋ ಪ್ರಶ್ನೆ ಇರ್ಬೋದು ಅವರ ನಂಬಿಕೆಗಳಿರ್ಬೋ ಅಂಥದ್ದು ಕುಂಕುಮ ಹಚ್ಕೊಳ್ಳೋದ್ರಲ್ಲಿ ವಿಚಾರದಲ್ಲಿ ಇರ್ಬೋದು ಯಾವುದೆಲ್ಲೋ ಒಂದು ತೀರ್ಮಾನ ಅಂತ ತೆಗೆದುಕೊಳ್ಬೇಕು ಇವ್ರು ಹೇಳಿದ್ರು ಪ್ರಮಾಣ ವಚನ ತೊಗೊಂಡ್ರು ಅಂತೇಳಿ ವಚನ ತೊಗೋಬೇಕಾರೆ ನಾನು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡೋಲ್ಲ ಎಲ್ಲರನ್ನೂ ಒಂದಾಗಿ ಕಾಣ್ತೀನಿ ಅಂತ ನೋಡೋದು ಅವರು ಎಲ್ಲರನ್ನೂ ಒಂದಾಗಿ ಕಾಣ್ ನೋಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂದಾಗಿ ನೋಡ್ತಾ ಇದ್ದಾರೆ ಯಾವುದು ಒಂದಾಗಿ ನೋಡಿದ್ರೆ ನೋಡಿರ್ತಕ್ಕಂಥದ್ದು ಇಡೀ ತಮ್ಮ ರಾಜಕೀಯ ಜೀವನವನ್ನೇ ಇಡೀ ತಮ್ಮ ರಾಜಕೀಯ ಜೀವನವನ್ನ ಇಡೀ ದೇಶವನ್ನ ಹಿಂದೂ ಫೋಬಿಯಾ ಮಾಡ್ಕೊಂಡಿರುವಂತ ಹಿಂದೂ ವಿರೋಧಿ ನೀತಿಯನ್ನ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಗ್ಗೆ ಬೇರೆ ಮಾತಾಡಿ ಮುಸಲ್ಮಾನದಲ್ಲಿ ಮಾಡಿದ್ದಾರೆ ಸಾವಿರ ಎರಡು ಸಾವಿರ ಗಳಲ್ಲಿ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶಗಳನ್ನ ಕೊಟ್ಟಿದೆ ಅದು ಕಾಂಟ್ರಾಕ್ಟ್ ಲೇಬರ್